ಪಾಸ್ಟ್ 2-3 ಡೇಸಿಂದ ಪಬ್ಜಿ ಬ್ಯಾನ್ ಆಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಮೀಮ್ಸ್ ನೋಡಿದೆ, ಮತ್ತು ಫೇಮಸ್ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಆರ್ಟಿಕಲ್ನ ಪೋಸ್ಟ್ ಮಾಡಿದರು ಪಬ್ಜಿ ಬ್ಯಾನ್ ಆಗುತ್ತೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ. ಇಂಡಿಯನ್ ಗೌರ್ಮೆಂಟ್ ಪಬ್ಜಿನ ಯಾಕೆ ಬ್ಯಾನ್ ಮಾಡ್ತಾ ಇದೆ ಮತ್ತು ಅದರ ರೀಸನ್ಸ್ ಏನು, ಇದು ಚೈನಾ ಆ್ಯಪ್ ಅಲ್ಲ ಅಂದಮೇಲೆ ಯಾಕೆ ಬ್ಯಾನ್ ಮಾಡ್ತಾರೆ, ಅದನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಂಡ್ವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಹೊಸಬ್ರು ಅಂತ ಗೊತ್ತು, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ, ಮತ್ತು ಎಲ್ಲ ರೀತಿಯ ಅಪ್ಡೇಟ್ಗಳು ನಿಮಗೆ ಡೇ ಟು ಡೇ ಸಿಗುತ್ತೆ. ಇನ್ನು ಮೊದಲನಾಗಿ ನಿಮಗೆ ಇರೋ ಮೇನ್ ಕ್ವಶನ್ ಏನಂದರೆ ಪಬ್ಜಿ ಚೀನಾ ಆ್ಯಪಾ ಅಲ್ವಾ ಅಂತ. ಪಬ್ಜಿ ಚೀನಾ ಆ್ಯಪ್ ಅಲ್ಲ, ಆದ್ರೂ ಇಂಡಿಯನ್ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಎಂಡಲ್ಲಿ ನಾನು ಹೇಳ್ತೀನಿ. ಬಟ್ ಈ ಆ್ಯಪ್ ಡೆವಲಪ್ ಆಗಿರೋದು ಸೌತ್ ಕೊರಿಯಾದಲ್ಲಿ. ಸೌತ್ ಕೊರಿಯಾದಲ್ಲಿ ಬ್ಲೂ ಹೋಲ್ ಕಂಪನಿ ಅಂತ ಇದೆ, ಅವರು ಡೆವಲಪ್ ಮಾಡಿದರು. ಬೇಕಾದ್ರೆ ನೀವು ಪಬ್ಜಿ ಪಿ ಸಿಲಿ ಆಡ್ತಾ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ, ಬ್ಲೂ ಹೋಲ್ ಕಂಪನಿದು ಅದು ಬರುತ್ತಲ್ಲ ಇಂಟ್ರೋ ಅದೆಲ್ಲ ನಿಮಗೆ ತೋರಿಸ್ತಾರೆ. ಆದರೆ ಪಬ್ಜಿ ಮೊಬೈಲಲ್ಲಿ ತೋರಿಸಲ್ಲ. ಪಬ್ಜಿ ಮೊಬೈಲು ಮತ್ತು ಎಮ್ಯುಲೇಟರ್ಲ್ಲಿ ನೀವು ಆಡಬೇಕಾದ್ರೆ ಟೆನ್ಸೆಂಟ್ ಅಂತ ಬರುತ್ತೆ. ಆ ಟೆನ್ಸೆಂಟ್ ಅಂತ ಗ್ರೂಪ್ ಏನು ಶೇರ್ ಮಾಡೋ ಗ್ರೂಪು ಮತ್ತು ಶೇರ್ ಇನ್ವೆಸ್ಟ್ ಮಾಡೋ ಗ್ರೂಪು, ಅದು ಚೀನಾದು. ಚೀನಾದವರು ಇನ್ವೆಸ್ಟ್ ಮಾಡಿದ್ದಾರೆ ಬ್ಲೂ ಹೋಲಲ್ಲಿ, ಅದನ್ನು ವರ್ಲ್ಡ್ ವೈಡ್ ಡೆವಲಪ್ಮೆಂಟ್ ಮಾಡೋಕ್ಕೆ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಇಂಡ್ಯಾದಲ್ಲಾಗಲಿ, ಪಾಕಿಸ್ತಾನದಲ್ಲಾಗಲಿ, ಅದರ್ ಕಂಟ್ರಿ ಮಲೇಷ್ಯಾಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಶೇರ್ನ ಇನ್ವೆಸ್ಟ್ ಮಾಡಿದ್ದಾರೆ ಟೆನ್ಸೆಂಟ್ ಅವರು. ಸೊ ಟೆನ್ಸೆಂಟ್ ಅವರು ತುಂಬಾ ಹ್ಯೂಜ್ ಅಮೌಂಟ್ನ ಶೇರ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಪಬ್ಜಿ ಮೊಬೈಲು ಆಲ್ಮೋಸ್ಟ್ ಅವ್ರದೇನೆ ಅದು, ಯಾಕಂದರೆ ಯೂತ್ ಶೇರ್ ಇರೋದು ಅವ್ರದೇನೆ ಅಲ್ವಾ. ಸೊ ಅದರಿಂದ ಚೀನಾಗೇನೆ ಇದು ಕನ್ಸಿಡರ್ ಆಗುತ್ತೆ. ಇಂಡಿಯನ್ ಗೌರ್ಮೆಂಟ್ ಹಾಗೆ 59 ಚೀನೀಸ್ ಆ್ಯಪ್ನ ಬ್ಯಾನ್ ಮಾಡಿತ್ತು. ಏನು ರೀಸನ್ ಕೊಟ್ಟಿದ್ರು ಅಂದರೆ ಸೆಕ್ಯೂರಿಟಿ ಕನ್ಸರ್ನ್ ಆಗಿ, ಮತ್ತು ತುಂಬಾ ಇನ್ಫಾರ್ಮೇಷನ್ನ ಪ್ರೈವೇಟ್ ಇನ್ಫಾರ್ಮೇಷನ್ನ ಲೀಕ್ ಮಾಡ್ತಾ ಇದ್ದಾರೆ ಅಂತ. 59 ಚೀನೀಸ್ ಆ್ಯಪ್ ಆದ ಟಿಕ್ಟಾಕ್ ಆಗಲಿ, ಯು ಸಿ ಬ್ರೌಸರು, ಕ್ಯಾಮ್ ಸ್ಕ್ಯಾನರು, ಲೈಕು, ವಿಗೋ ಅಂತ ಆ್ಯಪ್ನೆಲ್ಲ ಡಿಲೀಟ್ ಮಾಡಿದರು, ಬ್ಯಾನ್ ಮಾಡಿಬಿಟ್ಟಿದ್ರು ಪ್ಲೇಸ್ಟೋರಿಂದ. ಸೊ ಅದೇ ರೀತಿ ಪಬ್ಜಿನೂ ಬ್ಯಾನ್ ಮಾಡ್ಬೋದು ಅಂತ ಅನಿಸ್ತಾ ಇದೆ, ಯಾಕಂದರೆ ಇದು ಟೆನ್ಷನ್ನೊಂದಿಗೆ ಯೂತ್ ಶೇರ್ ಹೊಂದಿದೆ ನಾನು ಆಗಲೇ ಹೇಳ್ದಂಗೆ. ಸೊ ಪ್ರೈವೇಟ್ ಇನ್ಫಾರ್ಮೇಷನ್ನೆಲ್ಲ ಅವ್ರಿಗೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಅದರಿಂದ ಬ್ಯಾನ್ ಆಗ್ಬೋದೇನೋ ಅಂತ ಅನಿಸುತ್ತೆ. ಪಾಕಿಸ್ತಾನದಲ್ಲಿ 26 ಜುಲೈ ಪಬ್ಜಿನ ಬ್ಯಾನ್ ಮಾಡಿದ್ದಾರೆ. ಬಟ್ ಅಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ಟೀನೇಜರ್ಸ್ ಹೆಲ್ತ್ನ ಹಾಳು ಮಾಡ್ತಾ ಇದೆ ಪಬ್ಜಿ ಅಂದ್ಬಿಟ್ಟು ರೀಸನ್ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇರೋದನ್ನು ಒಳ್ಳೆಯದೇ, ಇದು ಟೀನೇಜರ್ಸ್ ಹೆಲ್ತ್ನು ಕೂಡ ಹಾಳು ಮಾಡ್ತಾ ಇದೆ, ಎಷ್ಟೊಂದು ಜನ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಮತ್ತು ಈ ಥರ ಪ್ರೈವೇಸಿ ಮತ್ತು ಇನ್ಫಾರ್ಮೇಷನ್ನೆಲ್ಲ ಲೀಕ್ ಮಾಡ್ತಾ ಇದ್ದಾರೆ, ಅದು ಇಂಡಿಯಾಗೆ ಅಥವಾ ಯಾವುದೋ ಒಂದು ನೇಷನ್ಗೆ ಒಳ್ಳೇದಲ್ಲ. ಸೊ ಬ್ಯಾನ್ ಮಾಡಿದ್ರೆ ಅದು ಒಳ್ಳೇದಕ್ಕೇ ಆಗುತ್ತೆ ಅಂತ ಅನ್ಕೋಬೇಕು. ಸೊ ಪಬ್ಜಿ ಬ್ಯಾನ್ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಕೋಬೇಡಿ. ಫ್ರೀ ಫೈರ್ ಇದೆ ಮತ್ತು ಪಬ್ಜಿ ಥರ ಎಷ್ಟೊಂದು ಗೇಮ್ಗಳಿದೆ, ಅದನ್ನು ಆಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿ. ಆದರೆ 2 ಮಿನಿಟ್ಸ್ ಸೈಲೆನ್ಸ್ ಫಾರ್ ದೋಸ್ ಹೂ ಪರ್ಚೇಸ್ ಸೀಸನ್ 14 ರಾಯಲ್ ಪಾಸ್.